ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವಿ ಬೆಸಗರಹಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಾವು ನೆಕ್ಸ್ಟ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂತಂದರೆ ಬೆಲ್ಲೈಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ರಾಮಾಯಣದಲ್ಲಿ ಒಂದು ಘಟನೆ ಬರುತ್ತೆ. ರಾವಣ ಸೀತೆಯನ್ನು ಪುಷ್ಪಕ ವಿಮಾನವನ್ನು ಬಳಸಿ ಅಪಹರಣ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಜಟಾಯು ಅನ್ನೋ ಒಂದು ಪಕ್ಷಿ ಅವನಿಗೆ ಅಡ್ಡ ಬಂದು ಸೀತೆಯನ್ನು ಅಪಹರಣ ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು ಅಂತ ಬುದ್ಧಿ ಹೇಳುತ್ತೆ. ರಾಮನ ಪರಾಕ್ರಮದ ಬಗ್ಗೆ ರಾವಣನಿಗೆ ತಿಳಿಸುತ್ತೆ. ಆಗ ಆ ಜಟಾಯುವಿನ ಮಾತನ್ನು ಕೇಳಿದ ರಾವಣನಿಗೆ ತುಂಬ ಸಿಟ್ಟು ಬಂದು ಆ ಜಟಾಯುವಿನ ಎರಡೂ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿ ಸೀತೆಯನ್ನು ಅಲ್ಲಿಂದ ಲಂಕೆಗೆ ಹೊತ್ಕೊಂಡು ಹೋಗ್ತಾನೆ. ಅದೇ ದಾರಿಯಲ್ಲಿ ಸೀತೆಯನ್ನು ಹುಡುಕ್ತಾ ಬರ್ತಾ ಇದ್ದ ಪ್ರಭು ಶ್ರೀರಾಮಚಂದ್ರರಿಗೆ ಜಟಾಯು ಪಕ್ಷಿ ಗಾಯಗೊಂಡು ಬಿದ್ದಿರುವುದು ಕಾಣಿಸುತ್ತೆ. ಆಗ ರಾಮ ಆ ಪಕ್ಷಿಯ ಹತ್ತಿರಕ್ಕೆ ಬಂದು ಪ್ರೀತಿಯಿಂದ ತೆಲುಗು ಭಾಷೆಯಲ್ಲಿ ಲೇ ಪಕ್ಷಿ ಅಂತ ಕರೆದು ಮೇಲೇಳಿಸ್ತಾರೆ. ತೆಲುಗು ಭಾಷೆಯಲ್ಲಿ ಲೇ ಪಕ್ಷಿ ಅಂದರೆ ಕನ್ನಡದಲ್ಲಿ ಮೇಲೆ ಏಳು ಪಕ್ಷಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಆಗ ಆ ಪಕ್ಷಿ ರಾವಣ ಸೀತೆಯನ್ನು ಅಪಹರಣ ಮಾಡಿ ಲಂಕೆಗೆ ಪುಷ್ಪಕ ವಿಮಾನದಲ್ಲಿ ಹೊತ್ಕೊಂಡು ಹೋಗಿರೋ ಎಲ್ಲ ವಿಷಯವನ್ನು ರಾಮನಿಗೆ ತಿಳಿಸಿ ತನ್ನ ಪ್ರಾಣವನ್ನು ಬಿಡುತ್ತೆ. ಶ್ರೀರಾಮ ಜಟಾಯುವನ್ನು ಮೇಲೆ ಇಳಿಸೋಕೆ ಬಳಸಿದಂತಹ ಲೇ ಪಕ್ಷಿ ಅನ್ನೋ ಒಂದು ಪದ ಜನಗಳ ಬಾಯಲ್ಲಿ ಲೇಪಾಕ್ಷಿಯಾಗಿ ಬದಲಾಗಿದೆ. ಅಂದು ಜಟಾಯು ಪಕ್ಷಿ ಬಿದ್ದಂತಹ ಸ್ಥಳದಲ್ಲಿ ಈಗ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಈ ದೇವಾಲಯ ಪೂರ್ಣ ನಿರ್ಮಾಣ ಆಗಿಲ್ಲ ಅನಿಸುತ್ತೆ, ಯಾಕೆ ಅಂದರೆ ಹಲವಾರು ಭಾಗಗಳು ಅರ್ಧಕ್ಕೆ ನಿಂತಿದೆ. ಉದಾಹರಣೆಗೆ ಈ ಗೋಪುರ. ಈ ದೇವಾಲಯದ ಒಳಗೆ ಮುಖ್ಯ ಕೇಂದ್ರ ಬಿಂದು ಏನು ಅಂತಂದರೆ ಈ ಕಲಾಕೃತಿಗಳು. ದೇವಸ್ಥಾನದ ಪೂರ್ತಿ ದೊಡ್ಡ ದೊಡ್ಡದಾದ ಕಂಬಗಳು ಮತ್ತು ಹಲವಾರು ಕಲಾಕೃತಿಗಳನ್ನು ಕೆತ್ತಿದ್ದಾರೆ. ದೇವಾಲಯದ ಛಾವಣಿಯ ಮೇಲೆ ರಾಮಾಯಣದ ಕಥೆಗಳನ್ನು ತೈಲಚಿತ್ರದ ಮೂಲಕ ರೂಪಿಸಿದ್ದಾರೆ. ಈ ದೇವಾಲಯದ ಒಳಗೆ ಸುಮಾರು 4-5 ಗರ್ಭಗುಡಿಗಳು ಕಾಣಸಿಗುತ್ತವೆ. ಆದರೆ ಈ ದೇವಾಲಯದ ಮೂಲ ಗರ್ಭಗುಡಿಯಲ್ಲಿರುವ ದೇವರು ವೀರಭದ್ರಸ್ವಾಮಿ. ಈ ದೇವಾಲಯದಲ್ಲಿ ಹನುಮನನ್ನ ಲಿಂಗರೂಪಿಯಾಗಿ ನೋಡಬಹುದು, ಜೊತೆಗೆ ಮಹಾಕಾಳಿಯ ದರ್ಶನವೂ ನಮಗಾಗುತ್ತೆ. ದೇವಾಲಯದ ತುಂಬೆಲ್ಲ ಹಲವಾರು ಪೌರಾಣಿಕ ಘಟನೆಗಳನ್ನು ಕಲಾಕೃತಿಗಳ ಮೂಲಕ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ದೇವಾಲಯಕ್ಕೆ ಪ್ರವಾಸಿಗರನ್ನು ಮುಖ್ಯವಾಗಿ ಆಕರ್ಷಿಸುವ ಕೇಂದ್ರ ಬಿಂದು ಈ ತೇಲುವ ಕಂಬ. ಈ ಕಂಬದ ಕೆಳಗೆ ಒಂದು ಸೀರೆಯನ್ನಾಗಲಿ ಅಥವಾ ಬಟ್ಟೆಯನ್ನಾಗಲಿ ಸಲೀಸಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಳೆಯಬಹುದಾಗಿದೆ. ನ್ಯೂಟನ್ನ ಗುರುತ್ವಾಕರ್ಷಣ ತತ್ವಕ್ಕೆ ಸವಾಲೆಸೆಯುವ ಈ ಕಂಬ ನಿಜಕ್ಕೂ ವಿಜ್ಞಾನಕ್ಕೆ ಸವಾಲೇ ಸರಿ. ಈ ದೇವಾಲಯ ನಿರ್ಮಾಣವಾಗುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ಮಧ್ಯಾಹ್ನದ ಊಟ ತಯಾರಾಗೋದು ಸ್ವಲ್ಪ ತಡ ಆಗುತ್ತಂತೆ. ಆ ಸ್ವಲ್ಪ ಸಮಯವನ್ನೂ ಸಹ ವ್ಯರ್ಥ ಮಾಡಬಾರದು ಅಂತ ಯೋಚನೆ ಮಾಡಿದ ಶಿಲ್ಪಕಲಾಕಾರರು
ಈ ಬೃಹತ್ ಲಿಂಗವನ್ನು ಕೆಲವೇ ನಿಮಿಷಗಳಲ್ಲಿ ಕೆತ್ತಿ ಮುಗಿಸಿದ್ರಂತೆ. ಇದು ಸೀತಾಮಾತೆಯ ಪಾದದ ಗುರುತು. ಇಲ್ಲಿ ಯಾವಾಗಲೂ ಸಹ ಒಂದೊಂದೇ ಹನಿ ನೀರು ಬರುತ್ತಲೇ ಇರುತ್ತಂತೆ. ಈ ದೇವಾಲಯದ ನಿರ್ಮಾಣಕ್ಕೆ ಕೊಟ್ಟಿದ್ದ ಹಣವನ್ನ ಮಂತ್ರಿ ತನ್ನ ಸ್ವಂತಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ಅಂತ ರಾಜನಿಗೆ ಯಾರೋ ದೂರು ಕೊಡ್ತಾರಂತೆ. ಆಗ ಆ ರಾಜ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಆ ಮಂತ್ರಿ ಎರಡೂ ಕಣ್ಣುಗಳನ್ನು ಕೀಳಿಸುವಂತೆ ಆಜ್ಞೆ ಮಾಡ್ತಾನೆ. ಇದರಿಂದ ಕೋಪಗೊಂಡ ಮಂತ್ರಿ ತನ್ನ ಎರಡೂ ಕಣ್ಣುಗಳನ್ನು ಕಿತ್ತು ಆ ದೇವಸ್ಥಾನದ ಗೋಡೆಗೆ ತಾನಾಗಿಯೇ ಹೊಡೆಯುತ್ತಾನೆ. ಇಂದಿಗೂ ಸಹ ಫ್ರಿಯನ್ಸಿಕ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ದಾರಂತೆ. ಇದು ಈಗಲೂ ಸಹ ನಿಜವಾದ ರಕ್ತ ಅಂತಲೇ ಸಾಬೀತಾಗಿದೆ. ಇದಿಷ್ಟು ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂಥ ವಿಷಯಗಳು. ಇನ್ನು ಹುಡುಕ್ತಾ ಹೋದರೆ ಹಲವಾರು ವಿಷಯಗಳು ಸಿಗುತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನಕ್ಕೆ ಎಲ್ಲ ಧರ್ಮೀಯರಿಗೂ ಪ್ರವೇಶ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಸಹ ಸಾಧ್ಯ ಆದರೆ ಲೇಪಾಕ್ಷಿಗೆ ಒಂದು ಸಾರಿ ಭೇಟಿ ಕೊಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.